ಪರಿಣಾಮದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ನಾವು ಈ ಅಸೆಂಬ್ಲಿಯಲ್ಲಿ ತೋರಿಸಬೇಕು. ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಆಸನ ಸ್ವೀಕಾರ ನಮಗೆಲ್ಲ ಸಹಕಾರ ಕೊಡಬೇಕು. ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡೋ ಜನಪ್ರತಿನಿಧಿಗಳನ್ನ ಜನಪ್ರತಿನಿಧಿ ಹೇಳ್ತೇನೆ, ಬಹಳ ಮುಖ್ಯವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಬಹಳ ಮುಖ್ಯವಾದಂತೆ ಆಯ್ತು, ಮನೆಯಲ್ಲಿ ಕೂತಲ್ಲಿ ಈಗ ಸದನವನ್ನ ಈ ಒಂದು ರೀತಿಯಾದಂತಹ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಒಂದು ನಿಮಿಷ ಹೇಳ್ತೇನೆ, ಪ್ರದೇಶದಲ್ಲಿ ಇವತ್ತು ಭೂ ಕುಸಿತ ಆಗ್ತಾ ಇದೆ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಹೇಳಿದಾರೆ ಅಲ್ಲ, ಕೂಗಿ. ಆಯ್ತು, ಕೂತ್ಕೊಳ್ಳಿ ನೀವು. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಕೂಗಿ, ಅಲ್ಲಿ ಕೂತ್ಕೊಳ್ಳಿ, ಕೂಗಿ, ಕೂಗಿ. ಸಿಎಂಪಿ ಅಲ್ಲಿ ಹೇಳಿದಾರೆ, ಕೂಗಿ. ಯಾರು ಗಲಾಟೆ ಮಾಡಲ್ಲ ಅಂತ ಗಲಾಟೆ ಮಾಡ್ತೀವಿ. ಈಗ ಒಂದು ನಿಮಿಷ ಗಲಾಟೆ ಮಾಡು ಅಂತ ಹೇಳಿದಾರೆ. ಒಂದು ನಿಮಿಷ ಆಯ್ತು, ಒಂದು ನಿಮಿಷ ಕೂತ್ಕೊಳ್ಳಿ, ಬರ್ರಿ, ಓದಪ್ಪ. ಏ ಗುರು, ಓದಪ್ಪ. ಒಂದು ನಿಮಿಷ, ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಕೂತ್ಕೊಳ್ಳಿ ನೀವು. ಅವರಲ್ಲಿ ಪ್ರತಿಭಟನೆ ಮಾಡ್ತೀವಿ, ನೀವಲ್ಲೇ ಗೆದ್ದು ನಿಲ್ತೀರಿ. ಆಡು ಆಡು, ಒಂದು ನಿಮಿಷ ಆಯ್ತು. ಮತ್ತೆ ಯಾರು ಮತ್ತೆ ಅರ್ಥ ಆಗುದಿಲ್ಲ, ಯಾವ ಏನ್ ಮಾತಾಡ್ದು ಅರ್ಥ ಆಗುದಿಲ್ಲ. ಏನ್ ಮಾತು ಅರ್ಥ ಆಗ್ಬೇಕಲ್ಲ, ಏನ ಅರ್ಥ ಆಗ್ಬೇಕಲ್ಲ, ಏನ್ ಅರ್ಥನೇ ಆಗುದಿಲ್ಲ ನೀವು ಮಾತಾಡುದು. ಕೂತಲ್ಲಿ ಏನಿದೆ ನಿಮ್ಮ ಪ್ರೊಫೆಸರ್ ಇಲ್ಲಿದ್ದ ಪ್ರೊಫೆಸರ್, ಏ ಪ್ರದೀಪ್ ನಿಮ್ಮ ಸೀಟಿಗೆ ಹೋಗಿ ಅಲ್ಲಿ ಏನ್ ಮಾಡ್ತಿದ್ದೀರಿ? ನಾ ಹೇಳಿದ ಕೇಳಿ, ಏನಿದೆ ಇನ್ನು ಧಿಕ್ಕಾರ ಮುರ್ದಾಬಾದ್ ಅಲ್ಲಿ ಕೂತ್ಕೊಂಡು? ಆಯ್ತು, ಆಯ್ತು, ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷದ ಕೆಲಸವನ್ನು ನೀವು ಮಾಡ್ತಿದ್ದೀರಿ, ಅಲ್ಲಿ ಅಡ್ಡಿಪಡಿಸ್ತೀರಿ. ಈಗ ನೀವ್ಯಾಕೆ ಅಧ್ಯಕ್ಷ ಈ ಕಳಪ ನಡೆಸಲಿಕ್ಕೆ ನಿಮ್ಮ ಅಡ್ಡಿಪಡಿಸುದು ಯಾಕೆ? ಒಬ್ಬೊಬ್ರು ಮಾತಾಡಿ, ಏನಿದೆ, ಏನ್ ಅರ್ಥ ಆಗುದಿಲ್ಲ, ಏನ್ ಮಾತಾಡ್ತೀರ ಅಂತ ಹೇಳಿ. ನೀವೇನ್ ಮಾತಾಡ್ತೀರಿ ಯಾರಿಗ ಅರ್ಥ ಆಗುದಿಲ್ಲ. ಅವರು ಕಾಂಗ್ರೆಸ್ನ ಎಲ್ಲಾ ಸದಸ್ಯರು ವಾಲ್ಮೀಕಿ ನಿಗರಣದಲ್ಲಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೌದು, ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ, ಲೂಟಿ ಆಗಿದೆ, ನಮ್ದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾ ಇದಾರೆ. ನಾವು ವೆಲ್ಕಮ್ ಮಾಡ್ತೀರಿ, ಕೂಗಿ. ಈಗ ಯಾತಕ್ಕಾಗಿ ಕಾಂಗ್ರೆಸ್ ಶಾಸನ ಗಲಾಟೆ ಮಾಡ್ತಾ ಇದಾರೆ ಅಂದ್ರೆ ಗ್ರಾಂಟಿಗಾಗಿ, ಗ್ರಾಂಟಿಗಾಗಿ, ಗ್ರಾಂಟಿಗಾಗಿ. ಶ್ರೀನಿವಾಸ್ ಬನ್ರಿ, ವಾಲ್ಮೀಕಿ ಹಗರಣದಲ್ಲಿ ಬನ್ನಿ. ಈಗ ಸದನವನ್ನು 10 ನಿಮಿಷ ಕಾಲ ಮುಂದೂಡಲಾಗಿದೆ. ಅಲ್ಲ ಸರ್,